ಧಿಕ್ಕಾರ, ಕೆಪಿಎಸ್ಸಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕೆಪಿಎಸ್ಸಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಎಸ್ಸಿ ಎಕ್ಸಾಮಲ್ಲಿ ರೂಮ್ ನಂಬರ್ 18 ಒಂದು ಸೇಂಟ್ ಜಾನ್ಸ್ ಸ್ಕೂಲಲ್ಲಿ ನಡೆದಂಥ ಒಂದು ಇದು ಹಗರಣ. ರೂಮ್ ನಂಬರ್ 18 KPSC ಎಕ್ಸಾಮ್ ನಮ್ಮ ರೂಮಲ್ಲಿ ಒಂದು ಕ್ವಶನ್ ಪೇಪರ್ ಓಪನ್ ಆಗಿ ಬಂದಿದೆ. ಒಂದು ಕ್ವಶನ್ ಪೇಪರ್ ಇದಕ್ಕೆ ಜವಾಬ್ದಾರಿ ಯಾರು ತಗೋತಾರೆ ಅಂತ ನಮ್ಮ ಕ್ವಶನ್ ಇದೆ. ಹಾಗೂ ಇವನ್ ಕ್ವಶನ್ ಪೇಪರ್ ಕಟ್ ಮಾಡುವ ಸಂದರ್ಭದಲ್ಲಿ ಇವನ್ ಕ್ಯಾಮ್ರಾ ಸಹ ಚೆಕ್ ಮಾಡಿಲ್ಲ. ಯಾರೊಬ್ಬರು ಸೂಪರ್ವೈಸರ್ ಬಂದರು, ಹಂಗೆ ಕಟ್ ಮಾಡಿ ಕೊಟ್ಟು ಹೋಗ್ಬಿಟ್ರು ಕ್ವಶನ್ ಪೇಪರ್. ಅವರು ಕವರ್ ಓಪನ್ ಆಗಿ ಬಂದಿದೆ ಸರ್. ಅದು ಅಂದ್ರೆ ಎಲ್ಲಿಂದ ಓಪನ್ ಆಗಿ ಬಂದ ನಮ್ಮ ಕ್ವಶನ್ ಇರೋದು ಸರ್. ಏನು KPSC ಕಡೆಯಿಂದ ಸಮಸ್ಯೆ ಆಗಿದೆ, ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಸಮಸ್ಯೆ ಆಗಿದೆ ನಮ್ಗೆ ಗೊತ್ತಿಲ್ಲ. ಅದು ಇದು ನಮ್ಮ ವಿದ್ಯಾರ್ಥಿಗಳು ಒಂದು ಕೋರಿಕೆ ಸರ್. ಇದು ನಿಮಗೆ ಏನು ಡೌಟ್ ಐತೆ ಈಗ ಅಂತ? ಸ್ಕ್ಯಾಮ್ ಆಗಿದೆ ಅಂತ ನಮ್ಮ ಡೌಟ್ ಸರ್. ಇದು ನಮ್ಮ ವಿದ್ಯಾರ್ಥಿಗಳ ಆಗ್ರಹ ಏನಿತ್ತಪ್ಪ ಅಂದರೆ ಎಕ್ಸಾಮ್ ಮುಂದೂಡು ಬಗ್ಗೆ ಇತ್ತು ಸರ್. ಅತೂರಿಯಲ್ಲಿ ಏನು ಮಾಡಿದ್ರಪ್ಪ ಎಕ್ಸಾಮ್ ಅಂದ್ರೆ ಅವರು ಬೇಗ ಜಲ್ದಿ ಇಟ್ಟು ಸ್ಕ್ಯಾಮ್ ಮಾಡಕ್ಕೆ ಒಂದು ಈ ಸಮಸ್ಯೆ ಇದ್ರದ್ದು ಹೇಳಿ. ಹಾಂ ಸರ್, ಕ್ವಶನ್ ಪೇಪರ್ ಓಪನ್ ಆಗಿ ಬಂದು ಸರ್, ನಮ್ಮ ಸಮಸ್ಯೆ ಇದೆ. ಅವ್ರು ಏನಂದ್ರೆ 4 ಗಂಟೆ ಓಪನ್ ಅದ್ರ ಬಗ್ಗೆ ಇದು ಮಾತಾಡ ಇದು ಮಾಡಮ್ಮ ಸರ್, ವಿಚಾರಣೆ ಅವ್ರ ಬಗ್ಗೆ. ರೂಮ್ ನಂಬರ್ 89-19 ರೂಮಲ್ಲಿ ಸರ್ ಆಗಿದೆ ಸಮಸ್ಯೆ. ಇದು ಮೊದಲು ಸೈನ್ ಏನಾದ್ರು ಮಾಡಿಸ್ಕೊಂಡ್ರೆ ನಮ್ಮ ಕಡೆಯಿಂದ ಕ್ವಶನ್ ಪೇಪರ್ ಓಪನ್ ಮಾಡುವಾಗ? ಹಾಂ ಸರ್, ಸಿಗ್ನೇಚರ್ ಮಾಡ್ಸ್ಕೊಂಡಿರಿ ಸರ್. ಇವನ್ ನಮ್ಮ ಕಡೆ ಯಾರಿಗೂ ತೋರಿಸ್ ಸಿಗ್ನೇಚರ್ ಮಾಡ್ಸ್ಕೊಂಡ್ರೆ ಸರ್. ಅವರು ನಿಮಗೆ ಹೆಂಗೆ ಗೊತ್ತಾಯ್ತಿದ್ದು ಸರ್? ಆಮೇಲೆ ಓಪನ್ ಈ ಅಣ್ಣನ ಬೆಂಚ್ಗಿದೆ ಸರ್ ಓಪನ್. ಅದು ಕ್ವಶನ್ ಪೇಪರ್ ಇದು ಆಮೇಲೆ ನಾರ್ಮಲ್ ಗೊತ್ತೆ ಸರ್ ಕ್ವಶನ್ ಪೇಪರ್ ಓಪನ್ ಆಗಿ ಬಂದಿರೋದು. ಕ್ವಶನ್ ಪೇಪರ್ ಸ್ಟಿಕ್ಕರ್ ಸ್ಟಿಕ್ಕರ್ ಸರ್ ಸ್ಟಿಕ್ಕರ್. ಹಾಂ ಸರ್, ಸೀಲ್ ಓಪನ್. ಹಾಂ ಸರ್, ಹಾಂ ಸರ್, ಸಂತೋಷ್ ಸರ್ ಗುಲ್ಬರ್ಗ ಸರ್ ಜವರ್ಗಿ. ಮೇಲೆ ಕ್ವಶನ್ ಪೇಪರ್ ಪ್ಯಾಕು ರೂಮ್ ಹತ್ರ ಬಂದ್ಮೇಗೆ, ರೂಮಲ್ಲಿ ಬಂದ್ಮೇಗೆ ಕ್ಯಾಮ್ರಾ ನೋಡಿ ಮಾತಾಡಿ. ಕ್ವಶನ್ ಪೇಪರ್ ಬಂದ್ಮೇಗೆ ಅದ್ರ ಪ್ಯಾಕ್ ಇರುತ್ತೆ ಅಲ್ಲ, ಪ್ಯಾಕ್ ಬಂದ್ಮೇಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಓಪನ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ಗಳಿಗೆ ತೋರಿಸ್ಬೇಕು. ಅದು ಸ್ಟೂಡೆಂಟ್ಸ್ ತೋರ್ಸೋಕ್ಕಿಂತ ಮುಂಚೆ ಏನು ಮಾಡಬೇಕು, ಇದು ಓಪನ್ ಆಗಿದೆ ಏನು ಕ್ಲೋಸ್ ಇದೆ ಅಂತ ನೀವು ಕ್ಲಾರಿಫಿಕೇಶನ್ ತೊಗೊಳ್ಳಿ ಅಂದ್ಬಿಟ್ಟಿಗೆ ಅಂತ 2 ಸ್ಟೂಡೆಂಟ್ ಹತ್ರ ಸಿಗ್ನೇಚರ್ ತೊಗೊಳ್ತಾರೆ ಮತ್ತು ರಿಜಿಸ್ಟರ್ ನಂಬರ್ ತೊಗೋತಾರೆ. ಬಟ್ ಅವ್ರು ಏನು ಮಾಡಿದ್ರು ಅದೇನು ತೋರಿಸಿಲ್ಲ ನಮಗೆ. ಮ್ಯಾನ್ಯಲಾಗಿ ಏನು ಮಾಡಿದ್ರು ಜಸ್ಟ್ ಒಂದು ಓಪನ್ ಪೇಪರ್ ತೊಗೊಂಡು ಬಂದುಬಿಟ್ಟು ಅದರಲ್ಲಿಂದ 2 ಸ್ಟೂಡೆಂಟ್ದು ಕ್ವಶನ್ ಪೇಪರ್ ಇಂದ ಸೈನ್ ಮಾಡಿಸ್ಕೊಂಡ್ರೆ ಅಷ್ಟೇ. ಆದರೆ ಕ್ವಶನ್ ಪೇಪರ್ ಬುಕ್ಲೆಟ್ ಏನು ಇದು ಇರುತ್ತೆ ಅಲ್ಲ, ಪ್ಯಾಕ್ ಇರುತ್ತೆ ಅಲ್ಲ, ಅದು ಯಾರಿಗೂ ತೋರಿಸಲಿಲ್ಲ. ಅವರು ಸಡನ್ನಾಗಿ ಬಂದ್ಬಿಟ್ಟು ಏನದ ಏನು ಮಾಡಿದ್ರು ಓಪನ್ ಮಾಡಿದ್ರು. ಓಪನ್ ಮಾಡಿ ಬಂದ ತಕ್ಷಣ ಏನು ಮಾಡಿದ್ರು ಪೇಪರ್ ಡಿಸ್ಟ್ರಿಬ್ಯೂಟಿಗೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಆದಮೇಲೆ ಏನಾಯಿತು, ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡತಕ್ಕ ನನ್ನ ಪಕ್ಕದಲ್ಲಿ ಬಂದುಬಿಟ್ಟು ಅವನು ಅಬ್ಸೆಂಟ್. ಆ್ಯಕ್ಚುಲಿ ಅವನು ಕ್ವಶನ್ ಪೇಪರ್ ತಂದಿಸ್ತಾನ ಫ್ಯಾನ್ಗಳಿಗೆ ಓಪನ್ ಆಗಿ ಹಾರಾಡಗತ್ತು. ಅವಾಗ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ಅಬ್ಜೆಕ್ಷನ್ ಮಾಡೋದ್ರಾಗಿಂದ ಇಲ್ಲ ಇಲ್ಲ ಇದು ಓಪನ್ ಆಗಿಲ್ಲ, ಇದು ಮ್ಯಾನುವಲ್ ಆಗಿ ಪ್ಯಾಕ್ ಬರುತ್ತೆ, ಏನಿಲ್ಲ ಗಲಾಟೆ ಮಾಡಬೇಡ್ರಿ, ಪೇಪರ್ ಬರೀ ಕ್ವಶನ್ ಪೇಪರ್ ನೀವು ಬರೀ ನೀವು ಎಕ್ಸಾಮ್ ಬರೀ ನೀವು ಅಂದ್ಬಿಟ್ಟು ಹೇಳಿದ್ರೆ ಅಷ್ಟೆ. ನಿಮ್ಮ ಹೆಸರು? ಕಲ್ಲಪ್ಪ ಹೊಟ್ಟೆ ಅಂತ. ಯಾವುದು? ಗುಲ್ಬರ್ಗ ಅಂತ ಬಂದಿರು. ಕಲ್ಲಪ್ಪ ಹೊಟ್ಟೆ.